ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ವತಿಯಿಂದ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಈ ಅಭಿನಂದನಾ ಪತ್ರ ಬಸವತತ್ವ ಅನುಯಾಯಿಗಳಾದ ನೀವು ಬಸವ ಜಯಂತಿಯಂದು 13 ಮೇ 2013 ಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ನಿಮಗಿರುವ ಭಕ್ತಿ ಮತ್ತು ಗೌರವವನ್ನು ಜಗತ್ತಿಗೂ ತೋರಿಸಿದ್ದೀರಿ ಬಸವಾದಿ ಪ್ರಮಥರ ಶರಣರ ತತ್ವಾದರ್ಶಗಳ ಬಗ್ಗೆ ಅಪಾರ ಗೌರವ ಹೊಂದಿರುವ ತಾವು ಶ್ರೇಣಿರಹಿತ ವರ್ಗರಹಿತ ಸಮಸಮಾಜದ ನಿರ್ಮಾಣಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದ್ದೀರಿ 5 ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೂಲಕ ಸ್ತ್ರೀ ಸಬಲೀಕರಣಕ್ಕೂ ಕಾರಣರಾಗಿದ್ದೀರಿ ಕಪಿಲಾ ನದಿಯ ತೀರದ ಪವಿತ್ರ ಪುಣ್ಯಕ್ಷೇತ್ರ ನಂಜನಗೂಡಿನ ಸಮೀಪದಲ್ಲೇ ಇರುವ ವರುಣ ಹುಬ್ಳಿಯ ಸಿದ್ದರಾಮನ ಹುಂಡಿಯ ರೈತ ಕುಟುಂಬದಲ್ಲಿ ಶ್ರೀ ಸಿದ್ದರಾಮೇಗೌಡ ಮತ್ತು ಶ್ರೀಮತಿ ಬೋರಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ನೀವು ವಿಜ್ಞಾನ ಮತ್ತು ಕಾನೂನು ಪದವಿ ಪಡೆದು ಮೈಸೂರಿನ ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನೂರಾರು ಯುವಕರಿಗೆ ಕಾನೂನು ಪಾಠ ಮಾಡಿದ ತಾವು ಸ್ವಸಾಮರ್ಥ್ಯ ಮತ್ತು ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿದ್ದು ರಾಜಕೀಯ ರಂಗ ಪ್ರವೇಶಿಸಿ ಈ ನಾಡಿನ ಹೆಮ್ಮೆಯ ಜನನಾಯಕರಾಗಿ ಹೊರಹೊಮ್ಮಿದ್ದೀರಿ ರಾಜಕಾರಣ ಉದ್ಯೋಗವಲ್ಲ ಎಲ್ಲವನ್ನೂ ನಮಗೆ ಕೊಟ್ಟ ಸಮಾಜಕ್ಕೆ ಕಿಂಚಿತ್ ಕೊಡುಗೆ ನೀಡುವ ಸದಾವಕಾಶ ಎಂದು ತಿಳಿದು ಜನಸೇವೆ ಹರಸೇವೆ ಎಂದು ತಿಳಿದು ನೀವು ನಿಸ್ವಾರ್ಥವಾಗಿ ಜನಸೇವೆ ಮಾಡಿದ್ದಿನಲ್ಲೇ ಮೈಸೂರು ಜಿಲ್ಲೆಯ ಜನತೆ ನಿಮ್ಮನ್ನು 9 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ರಾಜಕೀಯ ರಂಗ ಪ್ರವೇಶಿಸಿ ಶಾಸಕರಾಗಿ ನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ವಿವಿಧ ಸರ್ಕಾರಗಳಲ್ಲಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು 2 ಬಾರಿ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಸೇವೆ ಸಲ್ಲಿಸಿರುವ ನೀವು ಹಣಕಾಸು ಸಚಿವರಾಗಿ 15 ಬಾರಿ ಬಜೆಟ್ ಮಂಡಿಸಿ ಹೊಸ ಇತಿಹಾಸವನ್ನೇ ಬರೆದಿದ್ದೀರಿ 2013 ರಲ್ಲಿ ಮುಖ್ಯಮಂತ್ರಿಗಳಾದಾಗ ಅನ್ನಭಾಗ್ಯ ಶೀರಭಾಗ್ಯ ಶೀರಭಾರೆ ಮೈತ್ರಿ ಮನಸ್ವಿನಿ ಮೊದಲಾದ ಹಲವು ಯೋಜನೆಗಳ ಮೂಲಕ ರಾಜ್ಯದ ಜನರ ಭಾಗ್ಯವನ್ನೇ ಬದಲಿಸಿ ನೀವು ವಿದ್ಯಾಸಿರಿ ಯೋಜನೆ ಜಾರಿಗೆ ತಂದು ಗ್ರಾಮೀಣ ವಿದ್ಯಾರ್ಥಿಗಳ ಕನಸು ನನಸು ಮಾಡಿದ್ದೀರಿ ಸಾಮಾಜಿಕ ನ್ಯಾಯದ ಪರ ನೀವು ಬಸವಣ್ಣನವರ ಕಲ್ಪನೆ ಸಮಾಜದ ನಿರ್ಮಾಣ ಮಾಡಲು ರೈತರು ಬಡವರು ಕಾರ್ಮಿಕರು ವಂಚಿತರು ಶೋಷಿತರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಿ ಸಂಘಟನಾ ಶಕ್ತಿಯ ಮೂಲಕ ನಾಡಿನಾದ್ಯಂತ ಸಂಚರಿಸಿ ಜನಸಮೂಹವನ್ನು ಸೂಜಿಗಲಿನಂತೆ ಆಕರ್ಷಿಸಿದ್ದೀರಿ ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು ಎಂಬ ಆದೇಶ ಹೊರಡಿಸಿ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಶರಣೆ ಅಕ್ಕಮಾದೇವಿ ಹೆಸರಿನಿಟ್ಟು ನಿಮಗಿರುವ ಭಕ್ತಿ ಗೌರವ ಪ್ರದರ್ಶಿಸಿದ್ದೀರಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ದಾವಣಗೆರೆಯಲ್ಲಿ ಡಿಸೆಂಬರ್ 24 ರಂದು ಆಯೋಜಿಸಿದ್ದ 24ನೇ ಮಹಾಧಿವೇಶನದಲ್ಲಿ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸುವಂತೆ ನಿರ್ಣಯ ಕೈಗೊಂಡ ಬಳಿಕ ಜನವರಿ 8ರಂದು ಲಿಂಗಾಯತ್ ಮಠಾಧಿಪತಿಗಳಾದ ಒಕ್ಕೂಟ ಅಧ್ಯಕ್ಷರಾದ ಬಾಲ್ಕಿ ಹಿರೇಮಠದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರ ನೇತೃತ್ವದಲ್ಲಿ ವಿವಿಧ ಮಠಗಳ ಪೀಠಾಧಿಪತಿಗಳು ಹಾಗೂ ಶ್ರೀ ಈಶ್ವರ ಖಂಡ್ರೆ ಅವರು ಶ್ರೀ ಎಂ ಬಿ ಪಾಟೀಲ್ ರವರು ಸೇರಿದಂತೆ ಸಚಿವರು ಸಾಹಿತಿಗಳನ್ನೊಳಗೊಂಡ ಸರ್ವ ಸಮುದಾಯದ ನಿಯೋಗ ತಮ್ಮನ್ನು ಭೇಟಿ ಮಾಡಿ ನೀಡಿದ ಮನವಿಗೆ ಮನ್ನಣೆ ನೀಡಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿಯೇ ಪ್ರಸ್ತಾವನೆ ಮಂಡಿಸಿ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ನಿಮ್ಮ ಬದ್ಧತೆ ವಿಶ್ವಾದ್ಯಂತ ನೆಲೆಸಿರುವ ಶರಣರ ಬಸವ ಭಕ್ತರ ಮನಗೆದ್ದಿದೆ ವಿಶ್ವಗುರು ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ ನಿಮ್ಮನ್ನು ಬಸವಣ್ಣನವರ ಕರ್ಮಭೂಮಿ ಹಾಗೂ ಅನುಭವ ಮಂಟದ ಮೂಲಕ ಜಗತ್ತಿಗೆ ಸಂಸತ್ತಿನ ಪರಿಕಲ್ಪನೆ ಕಟ್ಟಿಕೊಟ್ಟ ಬಸವ ಕಲ್ಯಾಣದಲ್ಲಿಯೇ ಕೃತಜ್ಞತಾ ಪೂರ್ವಕವಾಗಿ ಸತ್ಕರಿಸಿ ಈ ಅಭಿನಂದನಾ ಪತ್ರವನ್ನು ಹರಗುರು ಚರಮೂರ್ತಿಗಳ ಹಾಗೂ ಸಹಸ್ರಾರು ಅಭಿಮಾನಗಳ ಸಮ್ಮುಖದಲ್ಲಿ ಆತ್ಮಾಭಿಮಾನ ಪೂರ್ವಕವಾಗಿ ಸಮರ್ಪಿಸಲು ಹರ್ಷಿಸುತ್ತೇವೆ ಶರಣ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಶಾಸಕರು ಹಾಗೂ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ನಾಡೋಜ ಡಾಕ್ಟರ್ ಶ್ರೀ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ ಶರಣ ಈಶ್ವರ ಖಂಡ್ರೆ ಸಚಿವರು ಹಾಗೂ ಮಹಾಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ವೀರಶೈವ ಮಹಾಸಭಾ ಆತ್ಮೀಯ ಬಂಧುಗಳ ಇವತ್ತು ಈಗ ಆ ಕ್ಷಣ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಜಿ ಅವರಿಗೆ ಅಭಿನಂದನೆ ಮಾಡುವಂತದ್ದು
ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಸ್ಥಾನದಲ್ಲಿ ಎದ್ದು ನಿಂತು ಅವರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಂತು ಅಭಿನಂದನೆ ಸಲ್ಲಿಸಬೇಕು. ರಾಜು ಚುಬ್ರೆಯವರು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದ ತಮಗೆ ಬಸವಣ್ಣನವರ ಆಶೀರ್ವಾದವಾಗಲಿ. ವಿಶ್ವಗುರು ಬಸವಣ್ಣನವರನ್ನು ತಮ್ಮ ರಾಜಕೀಯ ಗುರುವೆಂದು ನಂಬಿ ಬಸವ ಅನುಯಾಯಿಯಾದ ತಮಗೆ ಧನ್ಯವಾದಗಳು, ಅಭಿನಂದನೆಗಳು. ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ನೀಲ ನಕ್ಷೆ ತಯಾರಿಸಿದ ತಮಗೆ ಅಭಿನಂದನೆಗಳು. ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರಿಟ್ಟ ತಮಗೆ ಅಭಿನಂದನೆಗಳು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿಸಿದ ತಮಗೆ ಅಭಿನಂದನೆಗಳು. ಬಸವ ಜಯಂತಿ ದಿನದಂದು ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ಲಿಂಗಾಯತರ ಸ್ವತಂತ್ರ ಧರ್ಮ ಮಾನ್ಯತೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ ತಮಗೆ ಅಭಿನಂದನೆಗಳು. ಶರಣರ ಜಯಂತಿ ಉತ್ಸವಗಳು ಸರ್ಕಾರದಿಂದ ಆಚರಿಸಿದ ತಮಗೆ ಅಭಿನಂದನೆಗಳು. ಬುದ್ಧ ಬಸವ ಅಂಬೇಡ್ಕರ್ ತತ್ವದರ್ಶಗಳು ನಂಬಿದ ತಮಗೆ, ಜೀವಪರ ಜನಪರ ಸರ್ಕಾರ ನಡೆಸುತ್ತಿರುವ ತಮಗೆ, ನುಡಿದಂತೆ ನಡೆಯುವ ತಮಗೆ ಅಭಿನಂದನೆಗಳು. ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವ ಪರಮೇಶ್ವರೀಶ್ವರ, ಬಸವ ಪ್ರಮಥಾದಿ ದೇವ, ರಕ್ಷಿಸೋ ಬಸವ, ರಕ್ಷಿಸೋ ಬಸವ, ರಕ್ಷಿಸೋ ಬಸವ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಸುಕ್ಷೇತ್ರ ವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಶರಣೋ ಶರಣಾರ್ಥಿ. ಕಲ್ಯಾಣ ನಾಡಿನ ಸಮಸ್ತ ಶರಣ ತಂದಿತಗಳೇ, ಒಮ್ಮೆ ಕೈ ಎತ್ತಿ ಅಂದ್ರೆ ಜೋರಾದ ಚಪ್ಪಾಳೆ ತಡಬೇಕು. ನಮ್ಮ ಹೆಮ್ಮೆಯ ಕನ್ನಡದ ಕರ್ನಾಟಕದ ದೊರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಎಸ್, ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಸಾಕ್ಷಿ ಆಯಿತು ಇವತ್ತಿನ ವೇದಿಕೆ. ಕನ್ನಡ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣದಲ್ಲಿ ಇಷ್ಟೆಲ್ಲ ಅಭಿನಂದನೆ ಗೌರವ ಸಾಕ್ತಾ ಇದೆ. ಎಲ್ಲ ಮಠಾಧೀಶರು ಪೂಜ್ಯರು ಕೂಡ ಪ್ರೀತಿಯಿಂದ ಹರಸಿ ಹರಸಿ ಪ್ರೀತಿಸಿ ಗೌರವದ ಸತ್ಕಾರ ಮಾಡಿದಾಯ್ತು. ಈ ಅಭಿನಂದನಕ್ಕೆ ಮತ್ತೊಮ್ಮೆ ಪ್ರೀತಿಯ ಭಕ್ತಿಯ ಶರಣು ಶರಣಾರ್ಥಿಗಳು. ಈಗ ಅಭಿನಂದನ ನುಡಿಯನ್ನು ಸಾದರಪಡಿಸ್ತಾ ಇದ್ದಾರೆ ಹೆಮ್ಮೆಯ ನಾಡಿನ ಚಿಂತಕರು, ಶರಣ ಸಾಹಿತಿಗಳು, ಅನುಭಾವಿಗಳು, ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಆಗಿರುವ ನಮ್ಮ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಂದ ಅಭಿನಂದನ ನೋಡಿ. ಸ್ವಲ್ಪ ಈಗ ಓನ್ಲಿ ಗುರುಗಳು ಕೂಡಿ ಒಂದು ಸ್ಫೋಟ ತಕ್ಕೋತಾರೆ, ಓನ್ಲಿ ಮಠಾಧೀಶರು ಅಷ್ಟೇ. ದಯವಿಟ್ಟು ಸ್ವಲ್ಪ ಮಲ್ಲ ಅವರೇ ಸ್ವಲ್ಪ ಹಿಂದಾಗ್ರಿ. ಓನ್ಲಿ ಗುರುಗಳು ಮಾತ್ರ, ಗುರುಗಳು ತಕ್ಕೋಲಿ. ಓನ್ಲಿ ಮಠಾಧೀಶರು ಬಿಳವ್ರೇ ಬರೀ ಕಡೆ ಶ್ರೀಕಾಂತ್. ಏ ನೀವೆಲ್ಲ ಬರಪ್ಪ ಆ ಕಡೆ ಬರ್ರಿ. ಹಲೋ ಅಪ್ಪರೇ, ಓನ್ಲಿ ಗುರುಗಳು. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಮಠಾಧೀಶರು ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ. ಸ್ವಲ್ಪ ಅಗಲಾಗ್ರಿ, ಸ್ವಲ್ಪ ಅಗಲಾಗ್ರಪ್ಪ, ಅಗಲಾಗ್ರವ. ಭಕ್ತಿ ಸಡಗರ ಸಂಭ್ರಮದ ಮೂಲಕವಾಗಿ ಬಸವ ಕಲ್ಯಾಣದಲ್ಲಿ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಇವತ್ತಿನ ಈ ವೇದಿಕೆ. ಮಾನ್ಯ ಕನ್ನಡದ ದೊರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಠಾಧೀಶರು, ಈಗಾಗಲೇ ಪೂಜ್ಯ ಹಾರಕೊಡದ ಶ್ರೀಮಠದ ಪೀಠಾಧಿಪತಿಗಳು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಮಹಾ ಜಗದ್ಗುರುಗಳು, ಮಾತೆ ಗಂಗಾದೇವಿ ಮಾತಾಜಿಯವರು, ಹಾಗೂ ಉತ್ಸವರಿಂದ ಬರುವ ಪೂಜ್ಯರು, ರಾಜೇಶ್ವರದ ಪೂಜ್ಯರು, ತಡೋಳದ ಪೂಜ್ಯರು, ಹಲಬರ್ಗದ ಪೂಜ್ಯರು, ಎಲ್ಲ ಪರಮ ಪೂಜ್ಯರು. ಈಗ ದಯವಿಟ್ಟು ಸನ್ಮಾನ ಆಮೇಲೆ ಮಾಡ್ರಿ. ಈಗ ಅಭಿನಂದನೆ ನೋಡಿ ಆಮೇಲೆ. ಈಗ ಎಲ್ಲ ಮಠಾಧೀಶರು ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಯಿಂದ ಗೌರವದ ಸತ್ಕಾರ ಮತ್ತು
ಸದ್ವಾನ್ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಜೊತೆಗೆ ಎಂಎಲ್ಸಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂಎಲ್ಸಿ ಅವರು ಭೀಮರಾವ್ ಪಾಟೀಲ್ ಎಂಎಲ್ಸಿ ಅವರು ಜೊತೆಗೆ ಅಭಿಷೇಕ್ ಪಾಟೀಲ್ ಅವರು ಡಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸತ್ಕಾರ ಮಾಡ್ತಾ ಇದ್ದಾರೆ ಆಯ್ತು ಆರ್ದವ್ರು ತಮ್ಮ ಜಾಗದಲ್ಲಿ ಕೂತ್ಕೊಳ್ಳಿವ ತಾವೆಲ್ಲ ಕೂತ್ಕೊಳ್ಳಿ ಅಲ್ಲಿ ಆಮೇಲೆ ಮತ್ತೆ ಬೇಕಾದ್ರೆ ಸನ್ಮಾನ ಮಾಡಲಿಕ್ಕೆ ಸಮಯ ಕೊಡ್ತೀವಿ ಬನ್ನಿ ಈಗೆಲ್ಲರೂ ಕೂತ್ಕೊಳ್ಳ್ರಿ ಹೌದು ಗೌರು ಚಂದ್ರಸಪ್ಪನವ್ರು ಮಾತಾಡ್ಲಿ ಅವ್ರು ಮಾತಾಡಿದಂತ ಆಯ್ತು ಗುರುಗಳೇ ಈಗ ಮಠಾಧೀಶರೆಲ್ಲರೂ ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸನ್ಮಾನ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ದಯವಿಟ್ಟು ಸನ್ಮಾನ ಆಮೇಲೆ ಮಾಡಿ ದಯವಿಟ್ಟು ಎಲ್ಲ ಪರಮ ಪೂಜ್ಯರಿಗೆ ಅರಿಕೆ ಮಾಡಿಕೊಳ್ಳೋದೇನು ಅಂತಂದ್ರೆ ಈಗ ಅಭಿನಂದನದ ನುಡಿಯನ್ನ ನಮ್ಮ ನಿಮ್ಮೆಲ್ಲರ ಹಿರಿಯ ಸಾಹಿತಿಗಳು ಚಿಂತಕರು ಆಗಿರ್ತಕ್ಕಂತ ಗೋರೂಚಿ ಅವರಿಂದ ಈಗ ಅಭಿನಂದನ ನುಡಿಯನ್ನ ನಾವು ನೀವೆಲ್ಲ ಕೇಳೋಣ ಈಗೆಲ್ಲ ಪರಮ ಪೂಜ್ಯರು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಳಬೇಕು ದಯವಿಟ್ಟು ಎಲ್ಲ ಪೂಜ್ಯರ ಸಹಕಾರ ಮಾಡಬೇಕು ಅಭಿನಂದನ ನುಡಿ ಡಾಕ್ಟರ್ ಗೋರು ಚನ್ನಬಸಪ್ಪನವರು ಈಗೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಬೇಕು ದಯವಿಟ್ಟು ಸ್ಟೇಜ್ ಮೇಲೆ ಅವ್ರವ್ರ ಅವ್ರವ್ರ ಸ್ಥಾನದಲ್ಲಿ ಕುಳಿತ್ಕೊಂಡ್ ಬಿಡಿ ನವರಂಗ್ ಬಾಯ್ ಭೇಟಿಯ ರವಿ ಅಕ್ಕಡ ನಡ್ರಿ ಎಲ್ಲ ನಡ್ರಿ ದತ್ತು ಬರಿ ಬರ್ರಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು ಈಗ ಸನ್ಮಾನ ಮಾಡಿದಾಯ್ತು ಎಲ್ಲರೂ ಕೂತ್ಕೊಳ್ಳಿ ಈ ಕಡೆ ಬರ್ರಿ ಗುರುಗಳೇ ಅಭಿನಂದನ ಪತ್ರ ಸರ್ ಮಗನೇ ಓದನ್ ಸರ್ ಅಭಿನಂದನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸನ್ಮಾನ ಅಭಿನಂದನೆ ಮಾಡಿದಾಯಿತು ಈ ಪ್ರೀತಿಯ ಗೌರವ ಅಭಿನಂದನೆಗೆ ಸಾಕ್ಷಿಯಾಗಿದ ಇಷ್ಟೆಲ್ಲ ಜನಸಾಗರಕ್ಕೆ ನಮ್ಮ ಗೌರು ಚನ್ನಬಸಪ್ಪನವರು ಹಿರಿಯ ಚಿಂತಕರು ಕೂತ್ಕೊಳ್ರಿ Thanks.